ರಾಮಯ್ಯನವ್ರು ಯಾಕೆ ಸಾಧ್ಯ ಇಲ್ಲಪ್ಪ ಅಂದ್ರೆ ಅದು ಸ್ಟೇಟ್ ಸಬ್ಜೆಕ್ಟ್ ಇರೋದ್ರಿಂದ ನೀವು ಅದನ್ನು ಮಾಡಬಹುದು. ಅದಕ್ಕೆ ಸೆಂಟ್ರಲ್ದಲ್ಲಿ ಹಾದಿ ನೋಡ್ಬೇಕು ಅಂತ ಹಾಡ್ಕೊ ಹಾದಿ ನೋಡಿ ನಿಲ್ಬೇಕು ಅಂತಿಲ್ಲ. ಯಾಕೆ ಸೆಂಟ್ರಲ್ದವ್ರು ಅಂದರೆ ಅವ್ರು ಮಾಡುವುದಿಲ್ಲ ಅನ್ನೋದು ಈಗಾಗಲೇ ಫಿಕ್ಸ್ ಆಗಿದೆ. ಆದರೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಈ ಹಿನ್ನೆಲೆಯಲ್ಲಿ ರಾಷ್ಟ್ರಕ್ಕೆ ನಾವೇನಾದರೂ ಸರ್ಕಾರ ಬಂತಂದ್ರೆ ನಮ್ಮದು ಇಂಡಿಯಾ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ನೇತೃತ್ವ ಸರ್ಕಾರ ಆಗಿರ್ಬೋದು ಅಂದ್ರೆ ನಾವು ಇದ್ರೆ MSP ಅದನ್ನು ಕಾನೂನು ಮಾಡ್ತೀವಿ ಅಂತ ಹೇಳಿದರು. ಅದನ್ನು ಇದು ಕರ್ನಾಟಕದಲ್ಲಿ ಯಾಕೆ ಮಾಡಬಾರ್ದು? ಪಾಪ ರೈತರು ಖುಷಿ ಆಗಿಬಿಡ್ತಾರೆ. ಯಾಕಂದ್ರೆ ಅವ್ರು ಬೆಳೆದ ಬೆಳಗ್ಗೆ ರೇಟ್ ಸಿಕ್ತಪ್ಪ ಅಂದ್ರೆ ಇಂಥ ಹಾನಿಗಳು ತಡೆಯುವಂಥ ಶಕ್ತಿ ಬರ್ತದೆ ಅವ್ರಿಗೆ. ಮತ್ತು ನಿಮಗೆಲ್ಲ ಗೊತ್ತದೆ ಇದ್ರ ಮೇಲೆ ಜೀವಮ ಮಾಡುವಂಥದ್ದು ಮತ್ತೆ ನಾವು ಮಾಡ್ತೀವಿ ಬೆಳೆಗಳ ಮೇಲೆ ಎಷ್ಟು ಮಟ್ಟಿಗೆ ಬಂದು ಆ ಜನಕ್ಕೆ ಒಂದು ಹಾನಿ ಅನುಭವಿಸಿದ ಜನಕ್ಕೆ ಬಂದುಬಿಡ್ತದೆ ಅನ್ನೋದು ನೀವು ಸಾಕ್ಷಿ ಸಮೇತ ಹೇಳ್ಬೋದು. ಕರ್ಕೊಂಡು ಹೋಗಿ ಎಲ್ಲರಿಗೂ ಯಾವ ರೀತಿ ಆಗಿರ್ತದೆ, ಹೆಂಗೆ ಕಾಡ್ತಾರೆ, ಅವ್ರು ಏನು ಮಾಡ್ತಾರೆ ಅಂತಾರೆ. ಅದಕ್ಕಿಂತಲೂ ಅವರು ಬೆಳೆದ ಬೆಳೆಗೆ ಬೆಲೆ ಒಂದು ನ್ಯಾಯ ಸಮ್ಮತವಾಗಿ ಶಿವಮೊಗ್ಗ ಆಯ್ತಪ್ಪ ಅಂದರೆ ಅವ್ರು ಬದುಕ್ತಾರೆ. ಮತ್ತು ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಈ ಎರಡು ಭಾಗದಲ್ಲಿ ಈ ಚಿಕ್ಕೋಡಿ, ಅತ್ತಿನಿ ಮತ್ತು ಗೋಕಾಕ್, ಇದು ಗೋಕಾಕದಲ್ಲೇ ಘಟಪ್ರಭ ನದಿ ಅಲ್ಲೇ ಕೃಷ್ಣಾ ನದಿ, ಇವುಗಳಿಗೆ ಎಲ್ಲೆಲ್ಲಿ ಏನೇನು ಯಾವ ರೀತಿ ಹಾನಿ ಮಾಡ್ತದಪ್ಪ ನದಿ ಬಂದಾಗ ಅನ್ನೋ ಜಾಗದಲ್ಲೇ ಅವ್ರಿಗೆ ಒಂದು ಪರಿಹಾರ ರೂಪದಲ್ಲಿ ಅಟ್ಲೀಸ್ಟ್ ಅವ್ರ ಪುನರ್ವಸತಿ ಕೆಲಸ ಆಗುವಂಥವು ಜನ ಅಟ್ಲೀಸ್ಟ್ ದೂರ ಇರುವಂಥವು. ಒಳಗಿಂತಿ ನದಿ ದಂಡಿ ಬರಲು ಇವೆಲ್ಲ ಬೆಳೆ ಇರೋದ್ರಿಂದ ಅವು ಬರುವುದನ್ನು ಪ್ರತಿ ವರ್ಷ ಆಗುವುದನ್ನು ಬೆಳೆ ನಾಶ ಆಗುವುದನ್ನು. ಅದಕ್ಕೆ ಇಲ್ಲೇ ಏನಾಗಿದೆ ಅಂದರೆ ಈ ಪರಿಸ್ಥಿತಿ ನಿಮ್ಗೆ ಗೊತ್ತದೆ, ಬೇಸಿಗೆಯಲ್ಲಿ ಏನಾಗಿಬಿಡ್ತದಪ್ಪ ಅಂದ್ರೆ ಬರ ಆಗಿಬಿಡ್ತದೆ. ಬರದಿಂದಾಗಿ ಜನ ತೊಂದರೆ ಅನುಭವಿಸ್ತಾರೆ. ಆಗ ಕೊಯ್ನಾದಿಂದ ನೀರನ್ನು ಬಿಡೋದು ಬಂದು ಥೇಮಿಸಿ ಬಿಡೋದಕ್ಕೆ ಸಹಿತ ಅವರು ಮಹಾರಾಷ್ಟ್ರಿಗರು ಹೆಂಗು ಮಾಡ್ತಾ ಇರ್ತಾರೆ. ಬೆನ್ನತ್ಬೇಕು ಮಾಡಬೇಕು ರಿಕ್ವೆಸ್ಟ್ ಮಾಡ್ಕೋಬೇಕು ಅಂದಾಗ ಏನೋ ಅರ್ಧ ಟೇಮಿಷನು ಟೇಮಿಷನು ನೀರು ಬಿಡಿದ್ರೆ ಅದು ದಂಡಿಗೆ ಬಂದಿದ್ರು ಕಬ್ಬು ಹಾಕಿರ್ತಾರೆ ಎಲ್ಲ ಕಡೆ. ಹೀಗಾಗಿ ಕಬ್ಬು ಇದು ನೀರು ಜಗ್ಗಿ ಹೋಗೋದ ಮುಂದಿನ ಕುಡಿಯಾಕ್ಸ ನೀರಿಲ್ಲದಂಥ ಪರಿಸ್ಥಿತಿ ಬರ್ತದೆ. ಇದು ನಿಮಗೆ ಗೊತ್ತದೆ ಅಂದ್ರೆ ಒಂದು ಇಲ್ಲಿ ಶಾಶ್ವತ ಪರಿಹಾರ ಮಾಡಬೇಕಾಗಿದೆ. ಜೊತೆಗೆ ಏನಪ್ಪ ಅಂತಂದ್ರೆ ನಾವು ಇಲ್ಲಿ ಭಾಳ ಗಮನಿಸ್ಬೇಕಾಗಿದೆ. ಇದು ಮತ್ತೆ ಪರ್ಯಾಯವಾಗಿ ಏನದಪ್ಪ ಸಾಧ್ಯದ ಬೆಳೆಗಳಿಗೆ ಕಬ್ಬ ಹೌದು ಒಳ್ಳೆಯದನು ಒಮ್ಮೆ ಲಾಭ ಬರ್ತದೆ ಅಂತೇಳಿ, ಬಟ್ ಅದರಿಂದ ಆಗುವ ಹಾನಿಗಳು ಸಾಕಷ್ಟು ನಿಮಗೆ ಗೊತ್ತದೆ. ಯಾಕಪ್ಪ ಅಂದ್ರೆ ಇನ್ನುಳಿದ ಯಾವ ಬೆಳೆ ಬೆಳೆಯಲಾರ್ದಂಗೆ ಇವತ್ತು ನೋಡ್ರಿ ಕಾಳುಗಳು ಯಾವ ಪರಿಸ್ಥಿತಿ ಯಾವ ಹಂತಕ್ಕೆ ಬಂದಿದ್ದೀವಪ್ಪ ಅಂತಂದ್ರೆ ಯಾವ ಕಾಳನ್ನು ತೆಗೆದುಕೊಳ್ಳಿಕ್ಕೆ ಹೋದ್ರು ಸಹಿತ 200-300 ಅನ್ನೋ ಪರಿಸ್ಥಿತಿ. ಈಗ ನಿಮಗೂ ಮತ್ತೆ ಇನ್ನೊಂದು ಎಣ್ಣೆ ಪದಾರ್ಥಗಳು ಯಾವುದೇ ಶೇಂಗಾ ಇರ್ಬೋದು ಅಥವಾ ಕುಸುಬಿ ಇರ್ಬೋದು ಅಥವಾ ಇನ್ನುಳಿದ ಸೋಯಾಬೀನ್ ಇರ್ಬೋದು, ಅದಕ್ಕೆಲ್ಲಕ್ಕ ಇಂಥ ಅನೇಕ ಒಂದು ಎಣ್ಣೆ ಕಾಳುಗಳ ಸಹಿತ ನಾವು ಬೆಳೀಲಾರ ಸ್ಥಿತಿ ಬಂದಿತ್ತು. ಯಾಕಂದರೆ ಕಬ್ಬು ಹಾಕೋದು ಹಾಕೋದು ಕಬ್ಬ ನಿಮಗೆ ನಮಗೆ ಗೊತ್ತಿದ್ದಂಗೆ ಕೇವಲ ಎರಡಕ್ಕನ ಒಂದು ಸಾರಾಯಿಗೆ, ಇನ್ನೊಂದು ಏನಪ್ಪ ಎಥನಾಲ್ ಮಾಡ್ತಲ್ಲಪ್ಪ ಅಂದರೆ ಅದರಿಂದ ನೀವು ವಿದ್ಯುತ್ ಉತ್ಪಾದನೆ ಮಾಡುವುದಿಲ್ಲ ಅಂತೆಲ್ಲ. ಮತ್ತೊಂದು ಏನಪ್ಪ ಅಂದರೆ ಸಾರಾಯಿ ಮತ್ತು ಸಕ್ಕರೆ ತಿನ್ನುವಂಥ ಎರಡಕ್ಕೆ ಉಪಯೋಗವು ಎಥನಾಲ್ಗಾಗ ಎಥನಾಲ್ ತಯಾರು ಮಾಡೋದಕ್ಕೆ ಅಲ್ಲಿ ಅನುಕೂಲ ಇದ್ದರೂ ಸಹಿತ ಅದರಿಂದ ಏನಾಗ್ತದಪ್ಪ ಅಂದ್ರೆ ಈ ಒಂದು ಎಷ್ಟು ಮಟ್ಟಿಗೆ ಅದು ಅನುಕೂಲ ಆಗ್ತದೆ ನೋಡ್ಬೇಕಾಗಿರೋದು. ಕೆಲವೇ ಕೆಲವು ಒಂದಿಷ್ಟು ಫ್ಯಾಕ್ಟ್ರಿಗಳು ಅಥವಾ ಅದು ಮಾರಾಟ ಮಾಡ್ತಾ ಇದ್ದಾರೆ. ಇನ್ನು ಕೋಪಿಟ್ಟು ಕೋ ಮುಮ್ಮಟದಲ್ಲಿ ಇವರು ಹೆಚ್ಚಿಗೆ ಲಾಭ ಈ ಫ್ಯಾಕ್ಟ್ರಿ ಜನರಿಗಿತ್ತು ಎಲ್ಲರಿಗೂ ಓಪನ್ ಸಿಗಲಿಲ್ಲದ. ಯಾಕಂದ್ರೆ ಯಾವ ಒಂದು ಇವತ್ತಿನ ಶುಗರ್ ಫ್ಯಾಕ್ಟ್ರಿ ಇರ್ಬೋದು ಮತ್ತೇನಿರ್ಬೋದು ಏನು ಹೇಳ್ತಾರಪ್ಪ ಅಂದ್ರೆ ಲಾಸನ್ನು ತೋರಿಸ್ತಾ ಇರ್ತಾರೆ. ಮತ್ತು ರೈತರಿಗೆ ಅವರ ಬೆಲೆಯನ್ನು ಕೊಡಲಾರದು ಹೋಗಿದ್ದಕ್ಕಾಗಿ ಮತ್ತು ಈಗಾಗಲೇ ಒಂದು ಕಾನೂನು ಅದ ನಿಮಗೆ ಗೊತ್ತದೆ. ಅದೇನಪ್ಪ ಅಂತಂದ್ರೆ 15 ದಿನದಲ್ಲೇ ಫ್ಯಾಕ್ಟ್ರಿಗೆ ಕಬ್ಬು ಬಂದು ಹಚ್ಚಿದ ದಿನಗಳೊಳಗೆ ಅವರು ಏನಿರ್ತದೆ ತೂಕದ ರೇಟ ನೀವೆಷ್ಟು ಕೊಡ್ತೀವೋ ಅದು ಕ್ಲಿಯರ್ ಮಾಡಿರಿ ಅಂತದ್ದು. ಮಾಡಲಿಲ್ಲ ಅಂದರೆ ಅದರ ನಂತರದಲ್ಲೇ ಬಡ್ಡಿ ಹಾಕಿ ಕೊಡಬೇಕು ಅಂತದ್ದು. ಎಷ್ಟು ಈ ಒಂದು ಶುಗರ್ ಫ್ಯಾಕ್ಟ್ರಿಗಳು ಬಡ್ಡಿ ಹಾಕಿ ಲೇಟಾಗಿ ರೈತರಿಗೆ ಆ ಲೇಟ್ ಆದಂತ ಒಂದು ಪಿರಿಯಡ್ಗೆ ಬಡ್ಡಿ ಹಾಕಿ ಕೊಟ್ಟಿದ್ದದ್ದು. ಯಾಕಂದ್ರೆ ಇವತ್ತಿಗೂ ರೈತರ ಕಬ್ಬು ಹಚ್ಚಿ ತಮ್ಮ ಚಪ್ಪಲನ್ನು ಹಾಕಿ ಅಡ್ಡಾಡುವಂಥ ಪರಿಸ್ಥಿತಿಗಳು ನಾವು ನೋಡ್ತಾ ಇದ್ದೀವಿ. ನಿಮಗೆ ಈಗ ನಮ್ಮ ಒಂದು ವಾಹಿನಿ ಮೂಲಕ ಅನೇಕ ಜನರಿಗೂ ಸಹ ತಿಳಿಸಿದ್ದೀವಿ. ಇದು ಈ ಕಬ್ಬು ಏನಪ್ಪ ಅಂತಂದ್ರೆ ನೀವು ಒಂದು ಟನ್ ಬೆಳಿಬೇಕಾಗಿದ್ದರೆ 4,000 ರೂಪಾಯಿ ಖರ್ಚು ಬರ್ತದೆ. ನೀವು ತೊಗೋದಿರಿ 2,000-3,000, ಅದು 3,000 ತೊಗೋಬೇಕಾದ್ರೆ 30,000-40,000 ಅಡ್ಡಾಡಬೇಕಾಗ್ತದೆ ನೀವು ಇದ್ರ ಜೊತೆಗೆ ಬ್ಯಾಂಕ್ ಜೊತೆಗೆ ಇದು ಸಾರಿ ನಮ್ಮ ಈ ಫ್ಯಾಕ್ಟ್ರಿಗಳ ಜೊತೆಗೆ ಆಡಳಿತ ಮಂಡಳಿಗಳ ಜೊತೆಗೆ ಅಂದ್ರೆ ಇದು 3,000 ಕೊಟ್ಟು ಕೊಡೋದಂಗಾಗಿರ್ತದಂತ ಅಂದ್ರೆ ಅದಕ್ಕಾಗಿ ಇದು ಲಾಸ್ ಇದ್ರೂ ಸಹಿತ ಅಟ್ಲೀಸ್ಟ್ ಅಷ್ಟೇ ಬರ್ತದಪ್ಪ ನಮಗೆ ಅನ್ನುವಂಥ ಒಂದು ಸಮಾಧಾನ ನಮ್ಮ ರೈತರಿಗೆ. ಈಗ ಅವ್ರು ಹೆಚ್ಚಿಗೆ ಬೆಳೀತಾ ಇದ್ದಾರೆ, ಅವ್ರಿಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೋ ಇದು ಮಾಡ್ತಾ ಇದ್ದಾರೆ. ಇದರಿಂದ ಇನ್ನುಳಿದ ಬೆಳೆಗಳಿಗೂ ಹೊಡೆದು ಬೆಳಗಾಗ್ತದೆ. ಅದ್ರ ಜೊತೆಗೆ ನೀರು ಹೆಚ್ಚಿಗೆ ಈ ಸಂದರ್ಭದಲ್ಲಿ ಬೆಳಗ್ಗೆ ಆಗೋದ್ರಿಂದಾಗೆ ಇದು ಸಹಿತ ನಮಗೆ ಈ ಕಬ್ಬು ಕೈಗೆ ಹತ್ತಂಥದ್ದಾಗ್ಯದ. ಅದರ ಬದಲಾಗಿ ನೀವು ಎರಡೇ ಬೆಳೆ ಬೆಳೆಯುವಂಥದ್ದು ಮಳೆಗಾಲದಲ್ಲಿ ಬೆಳೆ ಇಲ್ಲದಂಗೆ ಭೂಮಿಯನ್ನು ಕುಲ್ಲ ಇಡೋದ್ರಿಂದಾಗೆ ಒಂದಿಷ್ಟು ಲಾಭ ಆಗ್ಬೋದು ರೈತರಿಗೆ. ಇನ್ನಷ್ಟು ಮೆಕ್ಕಲ ಮಣ್ಣು ಅಥವಾ ನೀರು ಬರಬಹುದು ಮತ್ತು ಜೊತೆಗೆ ನೀರಿನ ಬಳಕೆ ಕಡಿಮೆ ಆಗ್ಬೋದು ಅನ್ನೋದು ತಜ್ಞರ ಅಭಿಪ್ರಾಯ. ಆದರೆ ಅದನ್ನು ಮಾಡೋರು ಯಾರ ಬೆಕ್ಕಿನ ಕೊಳ್ಳೆ ಗಂಟೆ ಕಟ್ಟೋರು ಯಾರ ಅನ್ನೋ ಹಂಗಾಗ್ಯದ. ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ಬಂದಂಥ ಈ ಸಂದರ್ಭದಲ್ಲಿ ಅವರು ರೈತರ ಮುಂದೆ ಮೇಲೆ ಬಂದಂಥವ್ರು ಇದ್ದಾರೆ. ರೈತರ ಸಮಸ್ಯೆಗಳಿಗೆ ಗೊತ್ತದೆ ಇಲ್ಲಿ ಈ ಭಾಗದಲ್ಲಿ ಈ ತೊಂದರೆಗಳಿದ್ದಾವೆ. ಈ ತೊಂದರೆಗೆ ಒಂದಿಷ್ಟು ಶಾಶ್ವತ ಪರಿಹಾರ ಹುಡುಕುವಂಥ ಕೆಲಸವನ್ನು
ತಪ್ಪು ಕ್ಯಾಬಿನೆಟ್ ಮೂಲಕ ಮತ್ತು ಅದೇ ಕಾಲಕ್ಕೆ ಇಲ್ಲಿ ಡಿ ಸಿ ಆಗಿರ್ಬೋದು ಸ್ವತಃ ಉಸ್ತುವಾರಿ ಸಚಿವರು ನಿಮಗೆ ಬೇಕಾದಂಥವ್ರು ಇದ್ದಾರೆ ಅವರೆಲ್ಲರೂ ವಿಶ್ವಾಸ ತೆಗೆದುಕೊಂಡು ಡಿಸ್ಕಷನ್ ಮಾಡಿ ಇಲ್ಲೇ ಮುಖ್ಯವಾಗಿ ಎರಡೂ ಕ್ಷೇತ್ರಗಳಾಗಿ ಚಿಕ್ಕೋಡಿ ಅತ್ತಿನಿ ಗೋಕಾಕ್ ಈ ಮೂರು ತಾಲೂಕುಗಳು ಇವೆಲ್ಲ ಆರ್ಥಿಕವಾಗಿ ಭದ್ರವಾಗಿ ಇದ್ದಂಥ ತಾಲೂಕುಗಳು ಜೊತೆಗಿಂತ ಹಾವಳಿಗಳಿಂದ ಲಾಸು ಅನುಭವಿಸುವಂಥದ್ದು ನೋಡ್ತಾ ಇದ್ದೀವಿ. ಅಂದ್ರೆ ಆಯ್ನ ಉತ್ತಿದ್ದೆಲ್ಲ ಮೊಮ್ಮಗಳು ಉದಾರಕ್ಕೆ ಅಂದ್ರೆ ನಮ್ಮ ಗಾದಿ ಮಾಡ್ತದೆ ಹಂಗೆ ಅವರೆಲ್ಲ ಏನೋ ಗಳಿಸಿ